ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಗೋರಿಗುಡ್ಡೆ ಮಂಗಳೂರು. ಈ ಒಂದು ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಮಾರ್ಚ್ 7, ಅದನ್ನು ನಾವು ಟೈಲರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಿದ್ದೇವೆ. ಕಳೆದ 23 ವರ್ಷಗಳಿಂದ ಕೂಡ ಈ ಒಂದು ಸಂಘಟನೆ ಬಹಳ ಸಕ್ರಿಯವಾಗಿ ನಡೀತಾ ಉಂಟು. ಈ ಒಂದು ಟೈಲರ್ಸ್ ಡೇ ಕಾರ್ಯಕ್ರಮವನ್ನು ಕಳೆದ ವರ್ಷದವರೆಗೆ ಪ್ರತಿ ಕ್ಷೇತ್ರ ಸಮಿತಿಯಲ್ಲಿ ಮಾಡ್ತಾ ಇದ್ದೆವು. ಈ ಸಲ ಏನಂದರೆ ಬರುವ ವರ್ಷಕ್ಕೆ 25 ವರ್ಷ ಪಾದಾರ್ಪಣೆ ಆಗ್ತಾ ಉಂಟು. ಆ 25 ವರ್ಷಕ್ಕೆ ಪಾದಾರ್ಪಣೆ ಆಗುವ ಈ ಒಂದು ಸಂದರ್ಭ 24ನೇ ವರ್ಷ ನಾವು ಎಲ್ಲ ತಾಲೂಕು 8, ನಮಗೆ ಜಿಲ್ಲಾ ಸಮಿತಿಗೆ 8 ತಾಲೂಕು ಬರ್ತದೆ, ಆ ಎಲ್ಲ ತಾಲೂಕುಗಳನ್ನು ಒಟ್ಟುಗೂಡಿಸಿ ನಾವು ಜಿಲ್ಲಾ ಸಮಿತಿಯ ಮುಖಾಂತರ ಈ ಒಂದು ಟೈಲರ್ಸ್ ಡೇ ಕಾರ್ಯಕ್ರಮವನ್ನು ಮಂಗಳೂರಿನ ಪುರಭವನದಲ್ಲಿ ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಸಂಸ್ಥೆ 24 ವರ್ಷಗಳದ್ದು 25ಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಾವೊಂದು ಸಂಚಿಕೆಯನ್ನು ಬಿಡುಗಡೆ ಮಾಡಿದೆವು. ಈ ಸಂಚಿಕೆಗೆ ಬೆಳ್ಳಿ ಹಬ್ಬಕ್ಕೆ ಒಂದು ಬೆಳಕು ನೀಡುವಂಥ ಸಂಚಿಕೆ, ಬೆಳ್ಳಿ ಬೆಳಕು ಎನ್ನುವಂಥ ರೀತಿಯಲ್ಲಿ ನಾವೊಂದು ಸಂಚಿಕೆಯನ್ನು ಉದ್ಘಾಟನೆ ಮಾಡಿದೆವು. ನಾವು ಮಂಗಳೂರು ಟೌನ್ ಇದು ನಮ್ಮ ಟೈಲರ್ ಭವನದಲ್ಲಿ ಉದ್ಘಾಟನೆ ಮಾಡಿದೆವು. ಈ ನಮ್ಮ ಸಂಘಟನೆ ಕಳೆದ 24 ವರ್ಷಗಳಿಂದಲೂ ಹಲವಾರು ರೀತಿಯ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆವು. ಕಳೆದ ನಮ್ಮ ಕೊಡಗಿನ ಒಂದು ಪ್ರಕೃತಿ ವಿಕೋಪಕ್ಕೆ ಸುಮಾರು 474,000 ರೂಪಾಯಿ ನಾವು ಎಲ್ಲ ಟೈಲರ್ಸ್ಗಳಿಂದ ಒಟ್ಟುಗೂಡಿಸಿ ನಾವು ಅಲ್ಲಿ ಕೊಟ್ಟಿದ್ದೆವು. ಅದೇ ರೀತಿ ಕಳೆದ ಲಾಕ್ಡೌನ್ ಸಮಯದಲ್ಲಿ ಕೂಡ ಹಾಗೆ ಎಲ್ಲರ ಸ್ಥಿತಿ ಶೋಚನೀಯವಾಗಿದೆ. ಯಾಕಂದರೆ ಆ ಸಮಯದಲ್ಲಿ ಕೆಲಸ ಕೂಡ ಫುಲ್ ಇತ್ತು. ಈ ಲಾಕ್ಡೌನ್ ಆದ ಕಾರಣ ಎಲ್ಲ ಮದುವೆಗಳು ರದ್ದುಗೊಂಡಿತ್ತು. ಆ ಸಮಯದಲ್ಲಿ ನಾವು ಜಿಲ್ಲಾ ಸಮಿತಿಯ ಮುಖಾಂತರ ಪ್ರತಿ ತಾಲೂಕಿಗೆ 10,000, 8 ತಾಲೂಕಿಗೆ 80,000, ತಾಲೂಕಿನವರು ಮತ್ತು ಈ ನಮ್ಮ ತಾಲೂಕಿಗೆ ಒಂದೊಂದು ತಾಲೂಕಲ್ಲಿ 8-9 ವಲಯ ಉಂಟು. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 60 ವಲಯ ಉಂಟು. ಈ ಎಲ್ಲ ವಲಯದವರು ಒಟ್ಟಿಗೆ ಸೇರಿ 5,76,841 ರೂಪಾಯಿ ನಾವು ನಮ್ಮ ಟೈಲರ್ಸ್ಗಳಿಗೆ ಕಿಟ್, ಆಹಾರದ ಕಿಟ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಒಂದು ಅವರಿಗೊಂದು ಟೈಲರ್ಸ್ಗಳಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಎಲ್ಲ ಒಂದು ದೃಷ್ಟಿಯಲ್ಲಿ ನಮ್ಮ ಟೈಲರ್ಸ್ಗಳು ಪ್ರತಿಯೊಬ್ಬರಿಗೆ ಬೇಕಾದಂಥ ಒಬ್ಬ ವ್ಯಕ್ತಿ. ಟೈಲರ್ಸ್ ಅಂದರೆ ಎಲ್ರಿಗೂ ಬೇಕು. ಯಾವುದೇ ಒಂದು ರಾಜಕೀಯ ಇರಲಿ, ಯಾರೇ ಪೊಲೀಸ್ ಇರಲಿ, ಅವರನ್ನೊಂದು ಪೊಲೀಸ್ ಅಥವಾ ಡಾಕ್ಟರ್ ಅಂತೇಳಿ ಮಾಡಲಿಕ್ಕೆ ಟೈಲರ್ಸ್ಗಳು ಕೊಡುವಂಥ ಈ ಬಟ್ಟೆಯಿಂದ ಮಾತ್ರ ಸಾಧ್ಯ. ಆದರೆ ಎಲ್ಲರಿಂದಲೂ ತುಳಿತಕ್ಕೆ ಒಳಗಾದದ್ದು ಕೂಡ ಈ ಟೈಲರ್ಸ್ಗಳೇ. ನಾವು ನಮ್ಮ ಬೇಡಿಕೆಗಳನ್ನು ಎಲ್ಲ ರಾಜಕೀಯ ಸರ್ಕಾರಗಳಿಗೂ ಕೂಡ ನಾವು ನಮ್ಮ ಬೇಡಿಕೆಗಳನ್ನು ನೀಡಿದೆವು. ಆದರೆ ನಮ್ಮ ಟೈಲರ್ಸ್ಗಳಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಪಕ್ಷಭೇದವಿಲ್ಲ, ಯಾವುದೇ ಜಾತಿ ಮತ ಯಾವುದೇ ಇಲ್ಲ. ಈ ಒಂದು ಟೈಲರ್ಸ್ ಇದರ ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಒಬ್ಬ ಸಾಮಾನ್ಯ ಸದಸ್ಯ ಕೂಡ ಅಧ್ಯಕ್ಷ ಆಗ್ಬೋದು. ಅಂಥ ಒಂದು ಸಂಘಟನೆಗೆ ಇಷ್ಟರ ತನಕ ಯಾವುದೇ ಸರ್ಕಾರದಿಂದ ನಮಗೆ ಯಾವುದೇ ಸ್ಪಂದನೆ ನೀಡಲಿಲ್ಲ. ಅದು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದೇವೆ ನಾವು. ಆ ಒಂದು ನಿಟ್ಟಿನಲ್ಲಿ ಕಳೆದ ಹಲವಾರು ಸಮಯಗಳಿಂದ ಮುಖ್ಯಮಂತ್ರಿ ಬೊಮ್ಮಾಯಿಯವರನ್ನು ಭೇಟಿಯಾಗಿ ಕಾರ್ಮಿಕ ಸಚಿವರನ್ನು ಭೇಟಿಯಾದೆವು. ಮೊನ್ನೆ ಕೊನೆಯ ಹಂತದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮುಖಾಂತರ ಬಜೆಟಿನ 4 ದಿನ ಮೊದಲು ತರಿಸಿದ್ರು ನಮ್ಮನ್ನು. ಆಮೇಲೆ ನಿಮಗೆ ವಿಮಾ ಯೋಜನೆ ಜಾರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಅದು ಯಾವುದು ನಮಗೆ ಇಷ್ಟ ತನಕ ಪ್ರಯೋಜನ ಆಗಲಿಲ್ಲ. ಬಜೆಟ್ನಲ್ಲಿ ಏನಿಲ್ಲ, ಭರವಸೆ ಕೊಟ್ಟಿದ್ರು. ಪೇಪರಲ್ಲಿ ಕೂಡ ಪ್ರಜಾವಾಣಿಯಲ್ಲಿ ಪೇಪರಿಗೆ ಬಂದಿತ್ತು ವಿಮಾ ಯೋಜನೆ ಜಾರಿ ಮಾಡ್ತೇವೆ ಅಂತೇಳಿ. ಆದರೆ ಪ್ರತಿಯೊಂದು ರೀತಿಯಲ್ಲಿ ಕೂಡ ನಾವು ತುಂಬ ತುಳಿತಕ್ಕೆ ಒಳಗಾಗಿದ್ದೇವೆ. ಆದರೆ ನಾವು ಟೈಲರ್ಸ್ಗಳನ್ನು ನಾವು ಟೈಲರ್ ಯಾರು ಬಿಟ್ಟು ಹಾಕಲಿಲ್ಲ. ಯಾಕಂದರೆ ಇದ್ದವರು ಇಲ್ಲದವರಿಗೆ ಕೊಡುವಂಥ ಒಂದು ಈ ಒಂದು ಸಂಸ್ಥೆ. ಆದ ಕಾರಣ ಇದೆ ನಾಳ್ದು ಈಗ ನಡೆಯುವಂಥ ಈ ಒಂದು ಮಾರ್ಚ್ 7ಕ್ಕೆ ತಾಲೂಕಿನ ಎಲ್ಲ MLAಗಳನ್ನು ಹಾಗೂ ಕೋಟ ಶ್ರೀನಿವಾಸ ಪೂಜಾರಿ, ಸುನೀಲ್ ಕುಮಾರ್ ಹಾಗೂ ಬೇರೆ ಬೇರೆ ಕೆಲವು ಸ್ವಲ್ಪ ದಾನಿಗಳನ್ನು ಕೂಡ ನಾವು ಈ ಒಂದು ಸಂಸ್ಥೆಯ ಮುಖ್ಯ ಅತಿಥಿಗಳನ್ನಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಈ ಒಂದು ಸಂಘಟನೆಗೆ ಸುಮಾರು 3,000ಕ್ಕೂ ಅಧಿಕ ಜನ ಸೇರುವ ಸಂಭವ ಇದ್ದು ಸುಮಾರು 4-5 ಲಕ್ಷದ ಅಂದಾಜು ಖರ್ಚು ವೆಚ್ಚಗಳಿವೆ. ಯಾಕೆಂದರೆ ಈ ಸಂದರ್ಭದಲ್ಲಿ ನಾವು ಪ್ರತಿ ತಾಲೂಕಿನ ಒಬ್ಬ ಸದಸ್ಯನಿಗೆ, ತೀರಾ ಹಿಂದುಳಿದ ಸದಸ್ಯರಿಗೆ ನಾವು 10,000 ಒಂದು ಹಣ ಕೊಡ್ತೇವೆ. ಅದಲ್ಲದೆ ಒಬ್ಬರಿಗೆ ಸನ್ಮಾನ ಮತ್ತು 5,000 ರೂಪಾಯಿ, ಹಾಗೆ ಪ್ರತಿ ತಾಲೂಕಿನ ಒಬ್ಬರಿಗೆ ನಾವು ಮಿನಿಮಮ್ ಕೊಡ್ತೇವೆ ಸನ್ಮಾನ. 8 ತಾಲೂಕಿಗೆ 8 ಜನರಿಗೆ ಸನ್ಮಾನ ಮತ್ತು 5,000 ಕೊಡ್ತೇವೆ. ಮತ್ತು ಅದೇ ತಾಲೂಕಿನ ಪ್ರತಿಯೊಬ್ಬ 8 ಜನರಿಗೆ 10,000 ಸಹಾಯಧನ. ಅದು ಸುಮಾರಿಗೆ ಮಂಗಳೂರಲ್ಲಿ ಸ್ವಲ್ಪ ಜನ ಜಾಸ್ತಿ ಆಯಿತು. ಯಾಕೆಂದರೆ ವೇದಾಸ್ ಕಾಮತ್ರ ಅವರು ಸ್ವಲ್ಪ ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ಕೊಡೋ ಹಣ ಅವರ ತಾಲೂಕಿಗೆ ಮಾತ್ರ ಸೀಮಿತವಾಗಿರ್ತದೆ.
ಹಾಗೆ ಸುಮಾರು ಒಂದು ಲಕ್ಷ ರೂಪಾಯಿ ಅವರು ಕೊಡ್ತಾರೆ, ಹಾಗೆ 10 ಜನ ಅವರ ಜನ ಆಗ್ತದೆ. ನಾವು ನಮ್ಮ ಜಿಲ್ಲಾ ಸಮಿತಿಯಿಂದ ಕೊಡೋದು ಒಂದು ತಾಲೂಕಿಗೆ ಒಬ್ಬರಿಗೆ ಸನ್ಮಾನ ಮೊತ್ತ 5,000 ಮತ್ತು ಒಬ್ಬರಿಗೆ ಸಹಾಯಧನ 10,000, ಸುಮಾರು 1.5 ಲಕ್ಷ ಅದೇ ಖರ್ಚಾಗ್ತದೆ. 21 ಜನರಿಗೆ 10,000 ತಗೆ ಕೊಡ್ತೇವೆ, ಸನ್ಮಾನ ಪ್ಲಸ್ 5,000. ಯಾಕಂದರೆ ಬರೀ ನಾವು ಹಣ್ಣು ಹಂಪಲು ಕೊಟ್ಟು ಏನು ಪ್ರಯೋಜನ ಅಲ್ಲ. ನಮಗೆ ಸಾಧಾರಣ ಸುಳ್ಯ, ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಮೂಲ್ಕಿಮಠವಿದ್ರೆ, ಸುರತ್ಕಲ್ಲು, ಮಂಗಳೂರು, ಉಳ್ಳಾಲ, ಇಷ್ಟು ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಗೆ ಒಳಪಟ್ಟಂಥ ಕ್ಷೇತ್ರ. ಸುಮಾರು 20,000 ಜನ ಮೆಂಬರ್ಸ್ಗಳಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಈಗ ಟೈಲರ್ಸ್ಗಳ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ, ಕೆಲಸ ಇಲ್ಲ. ಈಗ ನಮ್ಮ ಟೈಲರ್ಸನ್ನು ಬಿಟ್ಟು ಈಗ ಬೇರೆ ಬೇರೆ ಕಟ್ಟಡ ಕಾರ್ಮಿಕರಾಗಿ ಬೇರೆ ಬೇರೆ ಕೆಲಸದಲ್ಲಿ ಹೋಗ್ತಾ ಇದ್ದಾರೆ. ಈಗ ಕಳೆದ ವರ್ಷ ನಮ್ಮ ಟೈಲರ್ಸ್ ರಿನ್ಯೂವಲ್ ಆದ ಬರೀ 10,500 ಜನ, 20 ಅಂದರೆ ಕೆಲವು ಏಜ್ ಆದರು, ಕೆಲವು ಕೆಲಸ ಇಲ್ಲದಲ್ಲಿ ಬಿಟ್ಟು ಬೇರೆ ಬೇರೆ ಸಂಸ್ಥೆ ಹೋಗ್ತಾ ಇದ್ದಾರೆ. 2,000 ಅದೇನಂದ್ರೆ ಸ್ಮಾರ್ಟ್ ಕಾರ್ಡ್ ಅಂತೇಳಿ ನಮ್ಮಲ್ಲಿ ಮಾಡಿದ್ದಾರೆ. ಆ ಸ್ಮಾರ್ಟ್ ಕಾರ್ಡ್ ಮಾಡಿದ್ರಲ್ಲಿ 100ರಲ್ಲಿ 70% ಜನಕ್ಕೆ ಸಿಕ್ಕಲಿಲ್ಲ ಸ್ಮಾರ್ಟ್ ಕಾರ್ಡ್ ಮಾಡಿ. ಅಂದರೆ ಸ್ಮಾರ್ಟ್ ಕಾರ್ಡ್ ನಾವು ಕೂಡ ಸಾಧಾರಣ ಒಂದು 9,000-10,000 ಸ್ಮಾರ್ಟ್ ಕಾರ್ಡ್ ಆದರೂ ಅದರಲ್ಲಿ ಬೇರೆ ಬೇರೆ ರೀತಿಯ ಹೆಸರು ಬದಲಾವಣೆ, ಅವರ ಹುದ್ದೆ ಬದಲಾವಣೆ ಹಾಗೆ ಬೇರೆ ಬೇರೆ ರೀತಿಯೆಲ್ಲ ಆಗಿದೆ. ಅದನ್ನು ವಾಪಸ್ ನಾವು ಕಲೆಕ್ಷನ್ ಮಾಡಲಿಕ್ಕೆ ಅಂತೇಳಿ ಹೇಳಿದ್ರು ಕಾರ್ಮಿಕ ಇಲಾಖೆಯಿಂದ. ನಾವು ಕಳಿಸಿಕೊಟ್ಟರು ಅದು ಕೂಡ ಏನು ಅಂತೇಳಿ ವ್ಯವಸ್ಥೆ ಆಗಲಿಲ್ಲ. ಹಾಗೆಂದರೆ ಸರ್ಕಾರ ಪ್ರತಿ ಸಲ ನಮ್ಮನ್ನು ಹೇಳ್ತಾರೆ. ಈಗ ನಮ್ಮ ಕೋಟ ಶ್ರೀನಿವಾಸ ಪೂಜಾರ್ ಕಳೆದ ಸಲ ಹೇಳಿದರು, ಅವರ ಅಧಿವೇಶನ ಕಳೆದ ಕೂಡಲೇ ಜನವರಿ, ಡಿಸೆಂಬರ್ ಅಥವಾ ಜನವರಿಗೆ ನಾವು ನಿಮ್ಮನ್ನೊಂದು ಅಧಿವೇಶನ ಮಾಡಿಸ್ತೇವೆ ಟೈಲರ್ಸ್ಗಳ. ಆ ಅಧಿವೇಶನಕ್ಕೆ ಮುಖ್ಯಮಂತ್ರಿಗಳನ್ನು ಬಂದು ಅವರ ಮುಖಾಂತರ ನಿಮ್ಮ ಒಂದು 2-3 ಬೇಡಿಕೆಗಳನ್ನು ಈಡೇರಿಸುವ ಕಾರ್ಯ ಮಾಡ್ತೇವೆ ಅಂತ ಹೇಳಿದರು. ಆದರೆ ಅದೇ ಅಧಿವೇಶನ ಕಳೀತು, ಆನಂತರ ಮೊನ್ನೆ ಬಜೆಟ್ ಆಯಿತು. ಬಜೆಟಲ್ಲಿ ಕೂಡ ಹೊರಗೆ ಬರೋ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ಅಧಿವೇಶನ ಮಾಡ್ತೇವೆ ಅಂತೇಳಿ. ಆದರೆ ಇದು 23 ವರ್ಷಗಳಿಂದ ಇದೇ ರೀತಿ ಹೇಳಿಕೊಂಡು ಬಂದದ್ದು. ಯಾಕೆಂದರೆ ಟೈಲರ್ಸ್ಗಳು ಇಷ್ಟನಕ ಯಾವುದೇ ಗಂಭೀರವಾದ ಹೋರಾಟ ಮಾಡಲಿಲ್ಲ. ಇನ್ನು ಮುಂದಕ್ಕೆ ನಾವು ಖಂಡಿತವಾಗಲೂ ನಮಗೆ ಯಾವ ಸರ್ಕಾರ, ಯಾರು ಮುಖ್ಯಮಂತ್ರಿ ಅಂತ ನಮಗೆ ಅಲ್ಲ, ನಾವೆಲ್ಲ ಟೈಲರ್ಸ್ಗಳು ಖಂಡಿತವಾಗಲೂ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಕೂಡ ನಾವು ಇಚ್ಛೆ ಪಡ್ತೇವೆ. ಅದನ್ನು ನಾವು ಈ ಮಾಧ್ಯಮದ ಮೂಲಕ ನಾವು ವಿನಂತಿಸ್ತೇವೆ. 1 ರೂಪಾಯಿ ಅಲ್ಲ ಈ ಕಟ್ಟಡ ಕಾರ್ಮಿಕರ ಇದರಲ್ಲಿ. ಈಗ ನಮ್ಮನ್ನು ಕೂಡ ನಾವೇನಂದರೆ ಆ ಒಂದು ಇದಕ್ಕೆ ಸಮಿತಿಗೆ ಸೇರಿಸಿ ಅಂತೇಳಿ ನಾವು ಕೇಳುದು. ಕಾರ್ಮಿಕ ಈಗ ನಾವೆಲ್ಲ ಅಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರನ್ನು ಎಲ್ಲರನ್ನು ಸೇರಿಸಿ ಒಂದು ಟೀಮ್ ಮಾಡಿ ಅಂತೇಳಿ ಹೇಳಿದ್ರು. ಯಾಕಂದರೆ ಸ್ವಲ್ಪ ಸಮಯದ ಹಿಂದೆ ಮಾಡಿದ್ರು, ಮಾಡಿ ಅದಕ್ಕೆ 1 ರೂಪಾಯಿ ಅದಕ್ಕೆ ಹಣ ಹಾಕಲಿಲ್ಲ. ಹಣ ಹಾಕದಿದ್ರೆ ಆ ಟೀಮ್ ಅದಕ್ಕೆ ಮೊನ್ನೆ ಹೇಳಿದ್ದಾರೆ ನಿಮ್ಮ ಒಂದು ಅಸಂಘಟಿತ ಕಾರ್ಮಿಕರ ಒಂದು ಸಂಘ ಮಾಡ್ತೇವೆ ಅಂತೇಳಿ. ಬರೇ ಸಂಘ ಮಾಡಿ ಮೀಟಿಂಗ್ ಕರೆಯದೆ ಯಾವುದೇ ಒಂದು ಹಣ ಅದಕ್ಕೆ ವಿನಿಮಯ ಆಗಿದ್ರೆ ಮಾಡಿ ಏನು ಪ್ರಯೋಜನ ಉಂಟು? ಈಗ ನಾವು ಕೇಳೋದಂದ್ರೆ ನಮಗೆ ಒಂದು ಏಕಂದ್ರೆ ನೋಡಿ, ಈಗ 60 ವರ್ಷ ಕಳೆದ ನಂತರ ನಮ್ಮ ಇದೊಂದು ಪೆನ್ಷನ್, ಅದು ಯಾವ ಇದರಲ್ಲಿ ಈ 50 ವರ್ಷ ಕಳೆದ್ರೆ ಮತ್ತೆ ಯಾವ ಟೈಲರ್ಸ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಅಂದರೆ ನಿಂತುಕೊಂಡು ಕೂತ್ಕೊಂಡು ಕೆಲಸ ಮಂಡಿ ನೋವು ಅಂತೇಳಿ ಬೇರೆ ಬೇರೆ ರೀತಿ ಇರ್ತದೆ. ನಾವು 60 ವರ್ಷ ನಂತರ ನಮ್ಗೆ ಏನಾದರೂ ಒಂದು ಸರ್ಕಾರದಿಂದ ಕೊಡಿ ಅಂತೇಳಿ ನಾವು ಹೇಳೋದು. ಮತ್ತೆ ಸಹ ಒಂದು ನಮ್ಮ ಒಂದು ವಿನಂತಿ ಏನಂದರೆ, ಸರ್ಕಾರದಿಂದ ಮಾತ್ರ ನೀವು ಕೊಡಬೇಡಿ, ನಾವು ನಿಮಗೆ ಕೊಡ್ತೇವೆ. ನಾವು ನಿಮಗೆ ತಿಂಗಳಿಗೆ ಇಷ್ಟು ಅಂತೇಳಿ ಕೊಡ್ತೇವೆ, ಅದಕ್ಕೆ ಏನಾದ್ರು ಸೇರಿಸಿ ಕೊಡಿ ಅಂತೇಳಿ. ಸಾಧಾರಣ ನಮ್ಮ ಯಡಿಯೂರಪ್ಪ 2013ರಲ್ಲಿ ನಮಗೆ NPS ಅಂತೇಳಿ ಪ್ರಾರಂಭ ಮಾಡಿದರು ಯಡಿಯೂರಪ್ಪ ಸರ್ಕಾರ ಇರುವಾಗ. ಅದರಲ್ಲಿ ಏನಂದರೆ ತಿಂಗಳಿಗೆ 100 ರೂಪಾಯಿಗೆ ನಾವು ಗೌರ್ಮೆಂಟಿಗೆ ಕಟ್ತಾ ಇದ್ದೇವೆ, ವರ್ಷಕ್ಕೆ 1,200 ರೂಪಾಯಿ. ಆ ಸಮಯದಲ್ಲಿ ಕೇಂದ್ರ ಸರ್ಕಾರ 1,000 ನಮ್ಮ ಅಕೌಂಟಿಗೆ, ರಾಜ್ಯ ಸರ್ಕಾರ 1,200 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿಕೊಂಡಿತ್ತು. ಅದು 3 ವರ್ಷ ಅವರು ಹಾಕ್ತೇವೆ ಅಂತ ಹೇಳಿದರು. 3 ವರ್ಷ ಹಾಕಿದ್ದಾರೆ. 3 ವರ್ಷ ಹಾಕಿ ಅದನ್ನು ನಾವು ಸ್ವಲ್ಪ ಮುಂದುವರಿಸಿ ಅಂತ ಹೇಳಿದೆವು. ಹಾಗೆ ಒಂದು 5 ವರ್ಷವರೆಗೆ ಮುಂದುವರಿಸಿದರು. ಆಮೇಲೆ ಏನಾಯ್ತಂದರೆ ನಮ್ಮ ಇದಕ್ಕೆ ಸಂಸ್ಥೆಗೆ ಸೇರಿದ ಜನವೇ ತುಂಬ ಕಡಿಮೆ, 9,500 ಜನ ಮಾತ್ರ ಸೇರಿದ್ದೀವಿ. ಅಂದರೆ ಯಾಕಂದರೆ ಕೆಲವರಿಗೆ 100 ರೂಪಾಯಿ ಕೊಡೋದಂದ್ರೆ ಅವರಿಗೆ ನಮ್ಮ ಟೈಲರ್ಸ್ಗಳಿಗೆ ಕೆಲವು ಅದು ಏನಾಗ್ತದೆ ಏನೋ ಅಂತೇಳಿ. ಆಮೇಲೆ ಮೋದಿ ಸರ್ಕಾರ ಬಂದ ಮೇಲೆ ಅದನ್ನು ಏನು ಮಾಡಿದ್ರು ಅಂದರೆ ಈ NPS ರದ್ದು ಮಾಡಿ ಅಟಲ್ ಪೆನ್ಷನ್ ಯೋಜನೆ ಅಂತೇಳಿ ಮಾಡಿದ್ರು ಅದು ಹೊರಗಿಂದ. ಅದಕ್ಕೇನಂದರೆ ನಾವಿಗೆ ಇದಕ್ಕೆ ತಿಂಗಳಿಗೆ 100 ರೂಪಾಯಿ ಕಟ್ಟೋದು, ಅದಲ್ಲ ಅದು ಸಹ ನಿಮಗೆ 450ಕ್ಕಿಂತ ಜಾಸ್ತಿ ಕಟ್ಟುವಂಥ ಇದಿರುವುದು. ಆ ಸಮಯದಲ್ಲಿ ನಾವೇನಂದರೆ ಪ್ರತಿ ತಾಲೂಕು ಕೇಂದ್ರದಲ್ಲಿ ನಾವೊಂದು ಪ್ರತಿಭಟನೆ ಮಾಡಿದೆವು. ಆ ಪ್ರತಿಭಟನೆಗೆ ಮಣಿದು ಇಷ್ಟು ತನಕ ಸೇರಿದವರು ಮುಂದುವರಿಸಿ ಇನ್ನು ಉಳಿದವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅನ್ನಂತಂದು ನಮಗೆ ಇದು ಬಂತು. ಅದು ನಮಗೆ ಸರ್ಕಾರದಿಂದ ಸಿಕ್ಕಿದ ಅಂತೇಳಿದ್ರೆ ಅದೊಂದು ಮಾತ್ರ ಸ್ಮಾರ್ಟ್ ಕಾರ್ಡು. ಸಾಧಾರಣ ಈ ರೀತಿಯಲ್ಲಿ ಬಂದಿದೆ ನಮಗೆ ಸ್ಮಾರ್ಟ್ ಕಾರ್ಡ್ ಅಂದರೆ ನಮಗೆ ಕಾರ್ಡ್ ಬಂದಿದೆ. ಮತ್ತು ನಮ್ಮ ಟೈಲರ್ ಅಸೋಸಿಯೇಷನಲ್ಲಿ ಕೂಡ ನಮ್ಮ ಈ ಕಾರ್ಡ್ ಇದೆ, ಇದೆಲ್ಲ ನಾವೇ ಮಾಡಿಸಿಕೊಡುವಂಥದ್ದು. ಸುಮಾರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 135,000 ಜನ ಮೆಂಬರ್ಸ್ಗಳಿದ್ದಾರೆ. ಆದರೆ ಹೆಚ್ಚಿನವರು ಏನಂದರೆ ಈ ಸರ್ಕಾರದಿಂದ ಆಗಲೇ ಯಾವುದೇ ನಮಗೆ ಸ್ಪಂದನೆ ಇಲ್ಲದ ಕಾರಣ ಅದಕ್ಕೆ ಸೇರಲಿಕ್ಕೆ ಸಹ ಕೂಡ ಹಿಂಜರಿತಿದ್ದಾರೆ. ಆದರೆ ನಾವು ಸಂಘಟನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಉಂಟು. ಯಾಕೆಂದರೆ ನಾವು ಪ್ರತಿಭಟನೆ ಮಾಡುವಂಥದ್ರಲ್ಲಿ ಪ್ರಥಮ ಸ್ಥಾನ ರೈತ ಸಂಘ ಇದ್ದರೆ 2ನೇ ಸ್ಥಾನದಲ್ಲಿ ನಮ್ಮ KST ಎನ್ನುವಂಥ ಒಂದು ಸಂಘಟನೆ ಮುಂಚೂಣಿಯಲ್ಲಿ ಉಂಟು.
1999ರಲ್ಲಿ ನಮ್ಮ ಸಂಘಟನೆ ಪ್ರಾರಂಭ ಆಯಿತು. ಆನಂತರ ಇದು 24ನೇ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ. 24ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಮಧ್ಯೆ ಸುಮಾರು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಮಾಡಿದಾಗ ಎಲ್ಲ ಹೋರಾಟ ಮಾಡಿದಾಗ ಕೂಡ ನಮಗೆ ಕೇವಲ ಮೊಣಗೈಗೆ ತುಪ್ಪ ಹಚ್ಚಿದಾಗೆ ಬಾಯಲ್ಲಿ ಹೇಳುವುದು ಮಾತ್ರ ಹೊರತು ಇಷ್ಟರ ತನಕ ಒಂದು ಸರಿಯಾದಂಥ ಯಾವುದೇ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಲಿಲ್ಲ. ಹೀಗೆ ಹೇಳಿದಾಗೆ ಎನ್ ಪಿ ಎಸ್ ಮಾಡಿದರು, ಅದನ್ನು ಕೂಡ ಅರ್ಧದಲ್ಲಿ ಕೈಬಿಟ್ಟರು. ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಮಾಡಿದರು, ಅದನ್ನು ಕೂಡ ಚಾಲು ಮಾಡಿದರು. ನಾವು ನಮ್ಮವರೆಲ್ಲರ ಹತ್ರ ಅದನ್ನು ನೋಂದಣಿ ಮಾಡಿ ಆಗುವಾಗ ಅದನ್ನು ರದ್ದು ಮಾಡಿದರು. ಅದರಲ್ಲಿ ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ರು, ಸ್ಮಾರ್ಟ್ ಕಾರ್ಡಿಗೆ ಸರಿಯಾದ ಒಂದು ಸ್ಪಂದನವೇ ಸಿಕ್ಕಲಿಲ್ಲ. ಸ್ವಲ್ಪ ನಮ್ಮ ಅಧಿಕಾರಿಗಳು ಕೂಡ ನಮಗೆ ಸರಿಯಾದ ಒಂದು ವ್ಯವಸ್ಥೆ. ಅಂಬೇಡ್ಕರ್ ಯೋಜನೆ ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಸಿಕ್ಕುವಂಥ ಯೋಜನೆ ಇತ್ತು. ಇಲ್ಲಿಗೆ ಅಮೌಂಟ್ ರಾಜ್ಯ ಸರ್ಕಾರದಿಂದ ಬಂದಿರ್ತದೆ. ಬಂದ ಅಮೌಂಟನ್ನು ಇವರು ಯಾರಿಗೆ ಮಾಹಿತಿ ಕೊಡದೆ ಅದು ಪುನಃ ಹೋದದ್ದು ಉಂಟು. ಚೆಕ್ ಏನೋ ಸಣ್ಣ ಪುಟ್ಟ ಇದರಿಂದಾಗಿ ಕೆಲವರು ಗುರುತೈತವರು ಅದನ್ನು ಹೋಗಿ ತಗೊಂಡಿದ್ದಾರೆ. ಅದನ್ನು ಅದು ಕ್ರಮೇಣ ಅದು ಕೂಡ ರದ್ದಾಯಿತು. ಈಗಾಗಲೇ ಮೊನ್ನೆ ನಾವು ಡಿ ಸಿ ಎಫ್ನವರು ಮೊನ್ನೆ ಕೂಡ ಕಳೆದ ಡಿ ಸಿ ಎಫ್ನವರು ಇಡೀ ಜಿಲ್ಲೆಯ ಮಟ್ಟದ ಒಂದು ಚಳವಳಿ ಮಾಡಿದ್ದೆವು. ಇನ್ನು ಮುಂದಿನ ನಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ರಾಜ್ಯ ಸಮಿತಿಯ ಮಹಾಸಭೆ ಜರುಗ್ತದೆ. ಆಗ ನಾವು ಮುಂದಿನ ಹೋರಾಟದ ಬಗ್ಗೆ ನಾವು ನಿಜವಾಗಿ ಅಂದರೆ ಇದಕ್ಕೆ ಈ ಮಾರ್ಚ್ ಏಪ್ರಿಲಲ್ಲಿ ಹೋರಾಟ ಒಂದು ತೀವ್ರ ಸ್ವರೂಪದ ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೆವು. ಆದರೆ ಇವರೆಲ್ಲ ಒಂದು ನಮಗೆ ಒಂದು ಭರವಸೆಯನ್ನು ಕೊಟ್ಟರು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಸ್ವಲ್ಪ ಹೋರಾಟವನ್ನು ಮುಂದೆ ಹಾಕುವ ಅಂತೇಳಿ ನೋಡಿದೆವು. ಆದರೆ ಇದು ತನಕ ನಮಗೆ ಯಾವುದೇ ಒಂದು ಸ್ಪಂದನ ಸರ್ಕಾರ ಸಿಕ್ಕಲಿಲ್ಲ. ಮೊನ್ನೆ ಆಗಿ ಮೊನ್ನೆ ಅಷ್ಟು ನಮಗೆ ಭರವಸೆ ಕೊಟ್ಟ ಅಲ್ಲ, ಇನ್ನೂ ಆಗೋದಿಲ್ಲ. ಯಾಕಂದರೆ ನಮಗೆ ಬಜೆಟ್ಗೆ ಮೊದಲು ನಿಮ್ಮನ್ನು ನಾವು ಕರೀತೇವೆ, ಕರೆದು ನಾವು ನಿಮ್ಮ ಹತ್ರ ಇದು ಮಾಡಿ ನಿಮಗೆ ಒಂದು ಎರಡು ಮೂರು ಯೋಜನೆಯನ್ನು ಜಾರಿ ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಕೋಟಾ ಶ್ರೀನಿವಾಸ ಪೂಜಾರಿ ಭರವಸೆ ಕೊಟ್ಟಿದ್ದರು. ಅದೇ ನಮ್ಮನ್ನು ಒಂದು ಸಮಾವೇಶ ಮಾಡಿ ಮುಖ್ಯಮಂತ್ರಿಯವರ ಮೂಲಕ ಅವರಿಗೆ ಇವರು ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಹೇಳಿದರು. ಆದರೆ ಅದರ ಬಗ್ಗೆಯೂ ಏನಿಲ್ಲ. ಆದರೆ ಇಡೀ ನಾವು ಪುನಃ ಜಿಲ್ಲಾ ಸಮಿತಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ದೊಡ್ಡೊಂದು ಹೋರಾಟ ಮಾಡಿದೆವು. 26ನೇ ತಾರೀಕು 7 ಆಯಿತಾ. ಆದರೆ 5,000-6,000 ಜನ ಅದು ಮಂಗಳೂರಲ್ಲಿ ಸೇರಿದೆವು. ಆನಂತರ ಕೂಡ ಈಗ ಏನಿದ್ದಿಲ್ಲ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ವಿಧಾನಸೌಧ ಚಲೋ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೆವು. ಅದಕ್ಕೆ ನಮ್ಮ ಸ್ಥಳೀಯ ಇಲ್ಲಿ ನಮ್ಮ ಜಿಲ್ಲೆಯ ಕೆಲವು ಶಾಸಕರೆಲ್ಲ ಹೇಳಿದರು, ಈಗ ನೀವು ಇದು ಮಾಡಬೇಡಿ, ನಾವು ಏನಾದರೂ ಮಾಡಿ ನಿಮಗೆ ಈ ಸಲ ಒಂದು ಬಜೆಟ್ನಲ್ಲಿ ಇದಕ್ಕೆ ಮಾಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದರು. ಎಲ್ಲ ಭರವಸೆ ಸುಳ್ಳಾಯಿತು. ಈಗ ಮೊನ್ನೆ ನಾವು ಕರೆದು ಎಲ್ಲ ಮಾತಾಡಿಸಿದರು, ಆದರೆ ಎಂಥದೋ ಒಂದು ಇದರಲ್ಲಿ ಎಂಥದ್ದು ಅದು ಕೂಡ ಅದರಲ್ಲಿ ಸ್ಪಷ್ಟ ಕೊಡಲಿಲ್ಲ. ಸಿಂಪಿಗಳು ಅಂತ ಹೇಳಿದ್ದಾರೆ, ಇನ್ನು ಯಾರನ್ನೆಲ್ಲ ಸೇರಿಸ್ತಾರೆ ಗೊತ್ತಿಲ್ಲ. ವಿದ್ಯಾಸಿರಿ ಅಂತ ಅದೇ ಸರ್ಕಾರಿ ಕಾಲೇಜಿನಲ್ಲಿ ಹೋಗುವ ಮಕ್ಕಳಿಗೆ ಒಂದು ಫೀಸ್ ಕನ್ಸೆಷನ್ ಅಷ್ಟೇ. ಒಂದು ಸ್ಕಾಲರ್ಶಿಪ್ ಕೊಡಬೇಕು, ನಮ್ಮದೇ ಪ್ರಮುಖ ಬೇಡಿಕೆ ಇದ್ದದ್ದು ಒಂದು ಸ್ಕಾಲರ್ಶಿಪ್ ಮಕ್ಕಳಿಗೆ, ಒಂದು ಜೀವನ ಇದಕ್ಕೆ ಆರೋಗ್ಯ ಭದ್ರತೆ, ಒಂದು ಮತ್ತೊಂದು ಪೆನ್ಷನ್ ಯೋಜನೆ, ಈ ಮೂರನ್ನಾದರೂ ಸದ್ಯಕ್ಕೆ ಮಾಡಿ ಅಂತೇಳಿ ನಮ್ಮ ಬೇಡಿಕೆ ಇತ್ತು. ಇನ್ನು ಮುಂದಿನ ನಾವು ರಾಜ್ಯ ಸಮಿತಿಯ ಮಹಾಸಭೆಯಲ್ಲಿ ಒಂದು ಪ್ರಮುಖವಾದ ಒಂದು ಹೋರಾಟ ಅಂದರೆ ಏನು ಸ್ವಲ್ಪ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡುವಂತೆ ನಾವು ರಾಜ್ಯ ಸಮಿತಿಯಲ್ಲಿ ಕ್ರಮ ಕೈಗೊಳ್ತೇವೆ. ಇದಕ್ಕೆ ಬಗ್ಗೆ ಇದ್ದರೆ ಇನ್ನು ಮುಂದೆಗೆ ಏನು ಅಂತ ಮತ್ತೆ ರಾಜ್ಯ ಸಮಿತಿಯ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ. ನಾಳ್ದಿನ ಸಭೆಗೆ ಹೆಚ್ಚಿನ ನಮ್ಮ ವೃತ್ತಿ ಬಾಂಧವರು ತಮ್ಮ ವೃತ್ತಿಯನ್ನು ಅವತ್ತು ಸ್ಥಗಿತಗೊಳಿಸಿ ಹೆಚ್ಚಿನ ವೃತ್ತಿ ಬಾಂಧವರು ಮಂಗಳೂರಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮೂಲಕ ನಮ್ಮ ವೃತ್ತಿ ಬಾಂಧವರಿಗೆ ವಿನಂತಿಸ್ತಾ ಇದ್ದೇವೆ. 400ಕ್ಕೂ ಹೆಚ್ಚು ಮಂದಿ ವೃತ್ತಿ ಬಾಂಧವರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಖಾಂತರ ಎಲ್ಲ ವೃತ್ತಿ ಬಾಂಧವರಲ್ಲಿ ವಿನಂತಿಸಿದ್ದೇನೆ ಅಂತ ಹೇಳಿದರೆ, ಆ ಒಂದು ದಿವಸ ನಮ್ಮ ಟೈಲರ್ಸ್ ಡೇ ನಮ್ಮ ದಿನ ಆಗಿರುವುದರಿಂದ ಎಲ್ಲ ವೃತ್ತಿ ಬಾಂಧವರು ಕೆಲಸವನ್ನು ಸ್ಥಗಿತ ಮಾಡಿ ಆ ದಿನ ನಮ್ಮೊಂದಿಗೆ ಪಾಲ್ಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದವರ ಮೂಲಕ ವಿನಂತಿಸ್ತಿದ್ದೇವೆ. ಟೈಲರ್ಸ್ ಡೇ ಕಾರ್ಯಕ್ರಮ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಜಯಂತ್ ಕುರ್ಲಾಂಡಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ, ಇವರು ನಮ್ಮ ಪುತ್ತೂರಿನವರಾದ ಕಾರಣ ಪುತ್ತೂರಿನವರಿಗೆ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಕೂಡ ಉಂಟು ಈ ಸದಸ್ಯರಲ್ಲಿ ಕೂಡಿ ಹೋಗುವಂಥದ್ದು. ಅದೇ ರೀತಿ ಸಂಘಟನೆಗೆ ಒಂದು ಉತ್ತಮವಾದ ಬಲ ಬಂದಿದೆ ಅಂತ ಹೇಳ್ಬೋದು ಜಿಲ್ಲಾ ಮಟ್ಟದಲ್ಲಿ.
ಇನ್ನು ಮುಂದಕ್ಕೆ ಆಗುವಂತ ಉಗ್ರ ಹೋರಾಟಕ್ಕೆ ಇದೇ ಒಂದು ನಾಂದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತು ಹೇಳದೊಂದು ನಡೆಯುವಂತ ಒಂದು ಬಹುದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕು, ಮತ್ತೆ ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಪತ್ರಿಕಾ ಭವನದಲ್ಲಿ ನಾವು ಈಗ ನಾವು ಹೇಳ್ತಾ ಇದ್ದೇವೆ. ಮತ್ತೆ ಇನ್ನು ಮುಂದೆ ನಾವೀಗ ಹೋರಾಟ ಆಗಲಿ, ಇವಳು ಜಿಲ್ಲಾಧ್ಯಕ್ಷರಾದಂಥ ಜಯಂತ್ರವರು ಈಗ ಒಂದು ತಿಂಗಳಿಂದ ನಿದ್ದೆ ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ, ಅಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರ ಲಾಭಕ್ಕೋಸ್ಕರಲ್ಲ, ಇನ್ನು ಮುಂದೆ ಟೈಲರ್ನವರು ಮಕ್ಕಳು ಈಗ ಕೂಲಿ ಕೆಲಸ ಅನ್ನೋವು ಟೈಲರ್ ಕೆಲಸ ಬೋಡ್ಜಿ ಅಂತ ಹೇಳುವ ಪರಿಸ್ಥಿತಿಗೆ ಬಂದಿದೆ. ಆದರೆ ನಾವು ಅದನ್ನು ಬಿಡದೆ ಈಗ ನಮಗೆ ಸಿಕ್ಕದಿದ್ರು ಗೌರ್ಮೆಂಟಿಂದ ಸಿಕ್ಕಂಥ ಸವಲತ್ತುಗಳು ನಮ್ಮ ಮಕ್ಕಳೇ ಆದರೂ ಇನ್ನು ಈಗ ಒಂದೇ ಒಂದು ಟೈಲರ್ಗಳು ಕಲೀಲಿಕ್ಕೆ ಬರೋದಿಲ್ಲ, ಕೂಲಿ ಕೆಲಸಕ್ಕಾದರೂ ಹೋಗ್ತಾರೆ, ಟೈಲರಿಗೆ ಬರೋದಿಲ್ಲ. ಆ ರೀತಿ ಆಗಬಾರ್ದು, ನಮ್ಮ ಟೈಲರಿಂಗ್ ಕೆಲಸವನ್ನು ನಶಿಸಿ ಹೋಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು 24% ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ನಮಗೆ ಇನ್ನು ಸಿಕ್ಕಿದ್ರು ಸಿಕ್ಕ ಇವರು ರಘುನಾಥರಿಗೆ ಸಾಕಿ ಅವರದ್ದು ಇದಾಯಿತು, ಆದರೆ ಅವರು ಈಗ ಹೋರಾಟದಲ್ಲಿ ಪ್ರತಿಯೊಂದಕ್ಕೂ ಬರ್ತಾರೆ. ಯಾಕೆಂತ ಹೇಳಿದ್ರೆ ಮುಂದಿನ ಅವರಿಗೆ ಏನಾದರೂ ಒಂದು ಪ್ರಯೋಜನ ಆಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ನಮ್ಮ ಟೈಲರ್ ಕೆಲಸಕ್ಕೆ ಜನ ಈಗ ಸೇರುವುದಿಲ್ಲ ಬರೋದಿಲ್ಲ ಅಂತ ಪರಿಸ್ಥಿತಿ ಬಂದರೆ ಇನ್ನು ಟೈಲರಿಂಗ್ ಕೆಲಸ ಒಂದು ನಶಿಸಿ ಹೋಗಬಾರ್ದು. ಈಗ ಹೇಳ್ಬೋದು ಹಾಗೆ ಒಂದು ಪ್ಯಾಂಟ್ ಶರ್ಟ್ ಕೊಂಡ 500 ರೂಪಾಯಿ ತಿಕ್ಕೊಂಡು 1000 ತಿಕ್ಕೊಂಡು ಅವನಿಗೆ ಕೊಡಬೇಕಲ್ಲ, ಮಳೆಗಾಲದಲ್ಲಿ ಕೆಲಸ ಇರೋದಿಲ್ಲ, ಮತ್ತೆ 2 ಮಕ್ಕಳಿದ್ರೆ ಅವರಿಗೆ ತಂದೆ ಎಜುಕೇಶನ್ ಕೊಡೋದಿದ್ರೆ ಅದು ಸಮಸ್ಯೆ ಆಗ್ತದೆ. ಲೇಡೀಸ್ ಟೈಲರ್ ವಾರಕ್ಕೆ 30-40 ಚೂಡಿದಾರ ಬರ್ತಿದ್ದಲ್ಲಿಗೆ ಈಗ ತಿಂಗಳಿಗೆ 30 ಬರ್ತಿಲ್ಲ, ಯಾಕಂದ್ರೆ ರೆಡಿಮೇಡ್ ಬರ್ತದೆ. ಆಯ್ತಾ, ಹಾಗೆಲ್ಲ ಇರುವಾಗ ನಾವು ಅಷ್ಟು ಎಲ್ಲ ಇದಿದ್ರೆ ನಾವು ಈ ಹೋರಾಟಕ್ಕೆ ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಒಂದು 2 ಮಕ್ಕಳಿರೋ ವಿದ್ಯಾಭ್ಯಾಸ ಕೊಡಬೇಕು, ಮತ್ತೆ ನಮಗೆ ಅದು ಇದೆಲ್ಲ ಖರ್ಚಿರುತ್ತೆ. ಈಗ ಕೂಲಿ ಕೆಲಸ 800-900 ಸಂಬಳ ಉಂಟು ಡೈಲಿ, ನಮಗೆ ಅಷ್ಟು ಸಾಗುವುದಿಲ್ಲ. ಅದನ್ನು ಈಗ ಇದರ ಮುಖಾಂತರ ಹೇಳಿಕೆ ಆಗುತ್ತೆ. ಅದಕ್ಕೋಸ್ಕರ ನಾವೊಂದು ಹೋರಾಟ ಮಾಡೋದು, ಆ ಹೋರಾಟಕ್ಕೆ ನಿಮ್ಮ ಒಂದು ಸಹಕಾರದಿಂದ ನಮಗೆ ಒಂದು ಒಳ್ಳೆಯ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೇವೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.